ಕಣ್ಣು ಕಾಣ್ತದೆ ಎಲ್ಲರಿಗೂ. ಇದರಿಂದ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಒಂದು ಇಕ್ಕಟ್ಟು ಸಿಕ್ಕ ಸಂದರ್ಭದಲ್ಲೇ ಡಿ ಕೆ ಶಿ ಅವರಿಂದಾಗಿ ನಾನು ಮುಖ್ಯಮಂತ್ರಿ ಅನ್ನುವಂಗ ಒಬ್ಬರು ಸ್ವಾಮೀಜಿ ಬಂದ, ನೀವು ಇಲ್ಲಿವರೆಗೆ ಅನುಭವಿಸಿದ್ರಿ ಈ ಮುಖ್ಯಮಂತ್ರಿ ಸ್ಥಾನವನ್ನು, ಈ ನಮ್ಮ ಡಿ ಕೆ ಶಿ ಅವರಿಗೆ ಬಿಟ್ಟು ಕೊಡ್ರಿ, ನೀವು ಮನಸ್ಸು ಮಾಡಿದ್ರೆ ಸಾಧ್ಯದ ಅನ್ನುವಂಥ ಮಾತನ್ನು ಒಬ್ಬ ಸ್ವಾಮೀಜಿಯವ್ರ ಕಡೆಯಿಂದ ಮಾತಾಡಿಸ್ತಾರೆ, ಅವರು ಅಥವಾ ಮಾತಾಡ್ತಾರ. ಈ ಎಲ್ಲ ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಇದ್ದಿದ್ದು ಕರ್ನಾಟಕದಲ್ಲಿ ತನ್ನ ಪ್ರೀತಿ ವಿಶ್ವಾಸವನ್ನು ಜನರ ಜೊತೆಗೆ ಇದ್ದು ಕಳ್ಕೊಳ್ಳಿಕ್ಕತ್ತದನ, ಅದು ಮುಂಬರುವ ದಿನಗಳಲ್ಲಿ ಇನ್ನೂ ವೀಕ್ ಆಗ್ತದನ ಅನ್ನುವಂಥ ಪ್ರಶ್ನೆಗಳು ಅಲ್ಲೆಲ್ಲ ಕೇಳಿ ಬರ್ತಾ ಇದ್ದಾವೆ. ಈಗ ಬೆಲೆ ಏರಿಕೆ ಅವಶ್ಯ ಇತ್ತ ಅಂದಾಗ ಸಹಜವಾಗಿ ಅದ ಅನ್ನುವಂಥ ಮಾತನ್ನ ಕಾಂಗ್ರೆಸ್ಸಿಗರು ಹೇಳ್ತಾರೆ. ಯಾಕಪ್ಪ ಅಂದ್ರೆ ನಮ್ಮಲ್ಲೆಲ್ಲ ಖಜಾನೆ ಒಂದಿತ್ತು ಕಾರ್ಯದಂಗೆ ಆಗಿದೆ, ಗ್ಯಾರಂಟಿ ಬೇಕಾದಾಗ ಸಾಕಷ್ಟು ದುಡ್ಡು ಖರ್ಚಾಗಿ ಹೋಗಿದೆ ಅನ್ನುವಂಥ ಮಾತನ್ನು. ಆದ್ರೆ ಸ್ವತಃ ಸಿದ್ದರಾಮಯ್ಯ ಇದನ್ನು ಒಪ್ಪುವುದಿಲ್ಲ. ಆ ಮಾತು ಬೇರೆ, ಯಾಕಂತಂದ್ರೆ ಖಜಾನೆ ಖಾಲಿ ಆಗಿಲ್ಲ, ನಮ್ದು ಇವತ್ತು ರಿಚ್ ಆಗ್ತಾ ಇದೆ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಅದು ಇದೇ ಸಮಯದಲ್ಲೇ ಬೆಲೆ ಇರಿಕಿಂತ ಕಂಗಾಲ ಅಂತ ಜನ ಟೀಕೆ ನಿಧಾನಕ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬಿ ಜೆ ಪಿಗಳು ಸಹ ಸ್ವತಃ ಒಂದು ಸ್ವಲ್ಪ ಅವರು ಎಣ್ಣೆ ಅದು ತುಪ್ಪನ ಸುರು ಕೆಲಸ ಮಾಡ್ತಾ ಇದ್ದಾರೆ, ಇನ್ನು ಜೋರಾಗಲಿ ಅಂತಾರೆ. ಇದು ಕರ್ನಾಟಕದ ಮಟ್ಟಿನ ಮಾತಾಡ್ತಾ ಇರೋದು. ರಾಷ್ಟ್ರ ಮಟ್ಟದಲ್ಲಂತೂ ಬೆಲೆ ಏರಿಕೆಗೆ ಯಾರ ಕಾರಣ ಏನು ಅನ್ನೋದು ಈಗಲೇ ಸಾಕಷ್ಟು ಚರ್ಚೆ ಮಾಡಿದ್ವಿ ನಾವು. ಬಿ ಜೆ ಪಿ ಮೋದಿ ಸರ್ಕಾರ ಸಾಕಷ್ಟು ಟೀಕೆ ಮಾಡಿದ್ವಿ. ಇವತ್ತು ನಾವು ಇವ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ನೀವು ಯಾರನ್ನು ಟೀಕೆ ಮಾಡಿದಿರಿ ಬೆಲೆ ಏರಿಕೆ ಸಲುವಾಗಿ ಮತ್ತು ನಿರುದ್ಯೋಗ ಸಲುವಾಗಿ? ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಕೊಡಲಿಲ್ಲ ಅಂತ ಇಲ್ಲಿ ಟೀಕೆ ಮಾಡಿದಿರಿ. ಅದ್ರ ಸಲ ನಾವು ಇವತ್ತು ನಿಮ್ಮನ್ನು ಟೀಕೆ ಮಾಡೋಂಥ ಅನಿವಾರ್ಯತೆ ಬಂದದ. ಯಾಕಂದ್ರೆ ನೀವು ಯಾಕೆ ಏರಿಸಿದ್ರಪ್ಪ 3 ರೂಪಾಯಿ ಪೆಟ್ರೋಲ್ ಡೀಸೆಲ್ಗೆ, ಅದು ಹೊಡೆದು ಬೀಳ್ತಾ ಇದೆ ಮಾರ್ಕೆಟ್ ಅನ್ನುವಂಥ ಮಾತು ಬಿ ಜೆ ಪಿ ಹೇಳ್ತಾ ಇದ್ದಾರೆ. ಅದು ಹೌದನ್ನು ಅನ್ನಿಸ್ತದೆ, ಯಾಕಂದ್ರೆ ಬೆಲೆನೂ 2 ರೂಪಾಯಿ ಏರಿಸಿಬಿಟ್ರಿ, ಅದಕ್ಕೇನೋ ನೀವು ಕಾರಣ ಹೇಳ್ತೀರಿ, ಸಬ್ಬು ಬೀಳ್ತೀರಿ, ನಾವು ಕ್ವಾಂಟಿಟಿ ಹೆಚ್ಚು ಮಾಡಿದ್ವಿ ಹಾಗೆ ಹೀಗೆ ಅಂತೇಳಿ. ಸ್ವತಃ ನಿಮ್ಮ ಪಕ್ಷದ ಡಿ ಕೆ ಶಿ ಅವರು ಅದನ್ನು ಒಪ್ಪೋದಿಲ್ಲ, ಹೌದು ಹೆಚ್ಚು ಮಾಡಿದ್ವಿ ಇನ್ನೂ ಹೆಚ್ಚಾಗಬಹುದು ಅನ್ನೋ ಮಾತಾಡ್ತಾ ಇದ್ದಾರೆ. ಈ ಎಲ್ಲ ನೆಲೆಯಲ್ಲೇ ಇವತ್ತು ಸಿದ್ದರಾಮಯ್ಯನವರು ಒಂದಿಷ್ಟು ವಾಸ್ತವದ ನೆಲೆಗಟ್ಟಿನಲ್ಲೇ ಯೋಚನೆ ಮಾಡಿ ಈ ಬೆಲೆ ಏರಿಕೆ ಬಗ್ಗೆ ನಿರ್ಧಾರ ತಗೋಬೇಕಾಗಿದೆ. ಜೊತೆಗೆ ಗ್ಯಾರಂಟಿಗಳನ್ನು ಸಮಯಕ್ಕೆ ಸರಿಯಾಗಿ ಅವತ್ತನ್ನು ಪೂರೈಸುವಂಥ ಜವಾಬ್ದಾರಿ ಅನುಭವಿಸ್ಕೋಬೇಕಾಗಿದೆ. ಆಲ್ರೆಡಿ ನಿಮ್ಮ ಕಾಂಗ್ರೆಸ್ನಲ್ಲಿ ಅನೇಕ ಜನ ವಿರೋಧ ಮಾಡ್ತಾ ಇದ್ದಾರೆ ಗ್ಯಾರಂಟಿಯನ್ನು, ಅದು ಬಂದ್ ಮಾಡಿಬಿಟ್ರಿ. ಯಾಕೆಂದ್ರೆ ಅದು ಅಪೇಕ್ಷಿಸಿದಷ್ಟು ಪ್ರತಿಫಲವನ್ನು ಕೊಟ್ಟಿಲ್ಲ, ಮನ್ನಿ ಲೋಕಸಭಾ ಚುನಾವಣೆಯಲ್ಲಿ ಅದರ ಅವಶ್ಯಕತೆ ಇಲ್ಲ ಅನ್ನುವಷ್ಟು ಮಾತಾಡ್ತಾ ಇದ್ದಾರೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದ್ದೇನಪ್ಪ ಅಂತಂದ್ರೆ, ಜನ ಈ ಸಲ ನಮ್ಮ ಇವರಿಗೆ ಸಿದ್ದರಾಮಯ್ಯವರಿಗೆ ಮೆಜಾರಿಟಿ ಕೊಟ್ಟಿದ್ದು ಈ ಒಂದು ಗ್ಯಾರಂಟಿ ಸಲುವಾಗಿ. ಯಾಕಂದ್ರೆ ಹೋದಲ್ಲೇ ಎಲ್ಲ ಕಡೆ ಇವರು ಗ್ಯಾರಂಟಿ ಫ್ರೀ ವಿದ್ಯುತ್ತ, ಫ್ರೀ ಆದಂಥದ್ದು ಬಸ್ ಪ್ರಯಾಣ ಹೆಣ್ಮಕ್ಕಳಿಗೆ ಅನ್ನೋದನ್ನ, ಶಕ್ತಿ ಸ್ತ್ರೀ ಶಕ್ತಿ ಗೃಹಲಕ್ಷ್ಮಿ ಹಿಂಗೇನೇನು ಟ್ಯಾಟ್ರಿಗಳನ್ನು ಕೊಟ್ಕೊಂಡು ಜನರಿಗೆ ಸಮೀಪ ಹೋಗುವಂಥ ಜನರನ್ನು ಗ್ರ್ಯಾಬ್ ಮಾಡುವಂಥ ಅವ್ರ ಮನಸ್ಸನ್ನು ಇಡುವಂಥ ಕೆಲಸ ಮಾಡಿದ್ರಿ. ಆದರೆ ಈಗ ಬೆಲೆ ಏರಿಕೆ, ಪ್ರತಿಯೊಂದು ಬೆಲೆ ಏರಿಕೆ ಆಗಿದೆ. ಇವತ್ತು ಬೆಲೆ ಏರಿಕೆ ಅಂತ ಇದ್ದಿದ್ದಿನ ಸುಳ್ಳಲ್ಲ, ಇದಕ್ಕೆ ಯಾರು ಕಾರಣೀಭೂತರು? ಇವತ್ತು ನಾವು ಕಾಂಗ್ರೆಸ್ಗೆ ಆಡಳಿತ ಮಾಡ್ತಾ ಇದ್ದಾರೆ, ಅವ್ರು ಟೀಕೆ ಮಾಡ್ಬೋದು, ಆದರೆ ಇನ್ನೊಂದು ರಾಜ್ಯಗಳಲ್ಲಿ ಇದಾದ ಬೆಲೆ ಏರಿಕೆ ಎಲ್ಲೂ ಇಲ್ಲಂತಲ್ಲ. ಮತ್ತು ಅದಕ್ಕೆ ಇದೇ ಕಾಲಕ್ಕೆ ನಾವು ಇದನ್ನು ಮರಿಲಿಕ್ಕೆ ಆಗೋದಿಲ್ಲ. ಏನಪ್ಪ ಅಂದ್ರೆ ಇವತ್ತು ಸಿದ್ದರಾಮಯ್ಯ ಟೀಕೆ ಮಾಡಿದಂಗೆ